ಓಂ ಶಾಂತಿ ದಿನಾಂಕ ಮೂವತ್ತು ಹನ್ನೆರಡು ಇಪ್ಪತ್ತೆರಡು ಪ್ರಾತಃ ಮುರುಳಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ಧರ್ಮ ಮತ್ತು ರಾಜ್ಯ ಎರಡರ ಸ್ಥಾಪನೆ ಮಾಡಲು ದೂರ ದೇಶದಿಂದ ತಂದೆ ಬಂದಿದ್ದಾರೆ ದೇವತಾ ಧರ್ಮವದ್ದಾಗ ದೇವತೆಗಳದ್ದೇ ರಾಜ್ಯವೂ ಇರುತ್ತದೆ ಅನ್ಯ ಧರ್ಮ ಅಥವಾ ರಾಜ್ಯ ಇರುವುದಿಲ್ಲ ಧರ್ಮ ಮತ್ತು ರಾಜ್ಯ ಎರಡರ ಸ್ಥಾಪನೆ ಮಾಡಲು ದೂರ ದೇಶದಿಂದ ತಂದೆ ಬಂದಿದ್ದಾರೆ ದೇವತಾ ಧರ್ಮವದ್ದಾಗ ದೇವತೆಗಳದ್ದೇ ರಾಜ್ಯವೂ ಇರುತ್ತದೆ ಅನ್ಯ ಧರ್ಮ ಅಥವಾ ರಾಜ್ಯ ಇರುವುದಿಲ್ಲ ಪ್ರಶ್ನೆ ಸತ್ಯಯುಗದಲ್ಲಿ ಎಲ್ಲರೂ ಪುಣ್ಯಾತ್ಮರು ಇರುತ್ತಾರೆ ಯಾರೂ ಪಾಪಾತ್ಮರಿಲ್ಲ ಅದರ ಗುರುತೇನು ಸತ್ಯಯುಗದಲ್ಲಿ ಎಲ್ಲರೂ ಪುಣ್ಯಾತ್ಮರು ಇರುತ್ತಾರೆ ಯಾರೂ ಪಾಪಾತ್ಮರಿಲ್ಲ ಅದರ ಗುರುತೇನು ಉತ್ತರ ಅಲ್ಲಿ ಯಾವುದೇ ಕರ್ಮ ಭೋಗ ಅಂದರೆ ಕಾಯಿಲೆ ಇತ್ಯಾದಿ ಇರುವುದಿಲ್ಲ ಇಲ್ಲಿ ಕಾಯಿಲೆಗಳು ಅತ್ಯಾದಿ ಆತ್ಮಗಳು ಪಾಪಗಳ ಶಿಕ್ಷೆಯನ್ನು ಕರ್ಮ ಭೋಗದ ರೂಪದಲ್ಲಿ ಭೋಗಿಸುತ್ತಿದ್ದಾರೆ ಎಂದು ಸಾಬೀತುಪಡಿಸುತ್ತದೆ ಅದನ್ನೇ ಪೂರ್ವ ಲೆಕ್ಕಾಚಾರ ಎಂದು ಹೇಳಲಾಗುತ್ತದೆ ಪ್ರಶ್ನೆ ತಂದೆಯ ಯಾವ ಸೂಚನೆಯನ್ನು ದೂರದೇಶಿ ಮಕ್ಕಳೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ ತಂದೆಯ ಯಾವ ಸೂಚನೆಯನ್ನು ದೂರದೇಶಿ ಮಕ್ಕಳೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಉತ್ತರ ಮಕ್ಕಳೇ ನೀವು ಬುದ್ಧಿಯೋಗದ ಓಟವನ್ನು ಪ್ರಾರಂಭಿಸಿ ಎಂದು ತಂದೆ ಸೂಚನೆ ಕೊಡುತ್ತಾರೆ ಇಲ್ಲಿದ್ದರೂ ತಂದೆಯನ್ನು ನೆನಪು ಮಾಡಿ ಪ್ರೀತಿಯಿಂದ ನೆನಪು ಮಾಡಿದಾಗ ನೀವು ತಂದೆಯ ಕೊರಳಿನ ಹಾರವಾಗತ್ತೀರ ನಿಮ್ಮ ಪ್ರೇಮದ ಕಣ್ಣೀರು ಮಾಲೆಯ ಮಣಿಯಾಗುತ್ತದೆ ಹಾಡು ಕಡೆಗೂ ಆ ದಿನ ಇಂದು ಬಂದಿತು ಓಂ ಶಾಂತಿ ಮಕ್ಕಳು ಹಾಡನ್ನು ಕೇಳಿದಿರಿ ಹಾಡಿನ ಅರ್ಥವನ್ನೂ ತಿಳಿದುಕೊಂಡಿದ್ದೀರ ಭಾರತವಂತೂ ಬಹಳ ದೊಡ್ಡದಾಗಿದೆ ಇಡೀ ಭಾರತಕ್ಕೆ ಓದಿಸಲು ಸಾಧ್ಯವಾಗುವುದಿಲ್ಲ ಇದಂತೂ ವಿದ್ಯೆಯಾಗಿದೆ ಕಾಲೇಜುಗಳು ತೆರೆಯುತ್ತಾ ಹೋಗುತ್ತವೆ ಇದು ಪಾರಲೌಕಿಕ ತಂದೆಯ ವಿಶ್ವವಿದ್ಯಾಲಯವಾಯಿತು ಇದಕ್ಕೆ ಪಾಂಡವ ಸರ್ಕಾರ ಎನ್ನಲಾಗುತ್ತದೆ ಸಾರ್ವಭೌಮತ್ವಕ್ಕೆ ಸರ್ಕಾರ ಎನ್ನಲಾಗುತ್ತದೆ ಸಾರ್ವಭೌಮತ್ವ ಸ್ಥಾಪನೆಯಾಗುತ್ತಿದೆ ಎಂದು ಈಗ ತಾವು ಮಕ್ಕಳಿಗೆ ತಿಳಿದಿದೆ ಧರ್ಮ ಜೊತೆಗೆ ಸಾರ್ವಭೌಮತ್ವ ಧಾರ್ಮಿಕ ರಾಜಕೀಯ ದೇವತಾ ಧರ್ಮವೂ ಸ್ಥಾಪನೆಯಾಗುತ್ತಿದೆ ಮತ್ಯಾವುದೇ ಧರ್ಮದವರು ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ ಅವರು ಕೇವಲ ಧರ್ಮ ಸ್ಥಾಪನೆ ಮಾಡುತ್ತಾರೆ ನಾನು ಆದಿ ಸನಾತನ ಧರ್ಮ ಮತ್ತು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ಆದ್ದರಿಂದ ರಿಲಿಜಿಯೋ ಪೊಲಿಟಿಕಲ್ ಎನ್ನಲಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಮಕ್ಕಳು ಬಹಳ ದೂರ ದೇಶದ ಬುದ್ಧಿಯವರಾಗಬೇಕು ತಂದೆ ದೂರ ದೇಶದಿಂದ ಬಂದಿದ್ದಾರೆ ಹಾಗಂತೂ ದೂರ ದೇಶದಿಂದ ಎಲ್ಲ ಆತ್ಮಗಳು ಬರುತ್ತಾರೆ ನೀವು ಸಹ ದೂರ ದೇಶದಿಂದ ಬಂದಿದ್ದೀರಾ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಲು ಯಾರು ಬರುತ್ತಾರೋ ಆ ಆತ್ಮಗಳು ದೂರದಿಂದ ಬರುತ್ತಾರೆ ಅವರು ಧರ್ಮ ಸ್ಥಾಪಕರಾಗಿದ್ದಾರೆ ಮತ್ತು ಇವರಿಗೆ ಧರ್ಮ ಮತ್ತು ಸಾರ್ವಭೌಮತ್ವದ ಸ್ಥಾಪಕರು ಎನ್ನಲಾಗುತ್ತದೆ ಭಾರತದಲ್ಲಿ ಸಾರ್ವಭೌಮತ್ವವೆತ್ತು ಮಹಾರಾಜ ಮಹಾರಾಣಿ ಇದ್ದರು ಮಹಾರಾಜ ಶ್ರೀನಾರಾಯಣ ಮಹಾರಾಣಿ ಶ್ರೀಲಕ್ಷ್ಮಿ ಮೇಲೆ ನಾವು ಶ್ರೀಮತದಂತೆ ನಡೆಯುತ್ತಿದ್ದೇವೆ ಎಂದು ಈಗ ನೀವು ಮಕ್ಕಳು ಹೇಳುತ್ತೀರ ಬಾಬಾ ಯಾರನ್ನು ನಾವೆಲ್ಲರೂ ಭಾರತವಾಸಿಗಳು ಬನ್ನಿ ಬಂದು ಹಳೆಯ ಜಗತ್ತನ್ನು ಬದಲಾಯಿಸಿ ಹೊಸ ಸುಖದ ಜಗತ್ತನ್ನು ಸ್ಥಾಪನೆ ಮಾಡಿ ಎಂದು ಕರೆಯುತ್ತಾ ಬಂದಿದ್ದೇವೆ ಹಳೆಯ ಮನೆ ಮತ್ತು ಹೊಸ ಮನೆಯಲ್ಲಿ ಅಂತರವಂತೂ ಇರುತ್ತದೆಯಲ್ಲವೇ ಬುದ್ಧಿಯಲ್ಲಿ ಹೊಸ ಮನೆಯದ್ದೇ ನೆನಪಿರುತ್ತದೆ ಇತ್ತೀಚೆಗಂತೂ ಮನೆ ಬಹಳ ಫ್ಯಾಷನೇಬಲ್ ಆಗಿ ಆಗುತ್ತವೆ ಹೀಗೀಗೆ ಮನೆಯನ್ನು ಮಾಡಬೇಕೆಂದು ಚಿಂತನೆ ಮಾಡುತ್ತಿರುತ್ತಾರೆ ನಾವು ನಮ್ಮ ಧರ್ಮ ಮತ್ತು ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ ಸ್ವರ್ಗದಲ್ಲಿ ನಾವು ವಜ್ರವೈಡೂರ್ಯಗಳ ಮಹಲ್ ಮಾಡಿಕೊಳ್ಳುತ್ತೇವೆ ಅನ್ಯ ಧರ್ಮದವರು ಆ ರೀತಿ ತಿಳಿದುಕೊಳ್ಳುವುದಿಲ್ಲ ಹೇಗೆ ಕ್ರಿಸ್ತ ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಲು ಬಂದರು ಆ ಸಮಯದಲ್ಲಿ ಅವರು ಇದನ್ನು ತಿಳಿದುಕೊಂಡಿರುವುದಿಲ್ಲ ವೃದ್ಧಿಯಾದಾಗ ಕ್ರಿಶ್ಚಿಯನ್ ಧರ್ಮ ಎಂದು ಹೆಸರಿಡುತ್ತಾರೆ ಇಸ್ಲಾಮಿ ಇತ್ಯಾದಿ ಧರ್ಮ ಯಾವುದರದ್ದು ಹೆಸರು ಗುರುತು ಇರುವುದಿಲ್ಲ ನಿಮ್ಮ ಗುರುತು ಪ್ರಾರಂಭದಿಂದಿಡಿದು ಇದುವರೆಗೂ ನಡೆಯುತ್ತಿರುತ್ತದೆ ನಾರಾಯಣರ ಚಿತ್ರವಿದೆ ಇದನ್ನೂ ಸಹ ತಿಳಿದಿದ್ದೀರ ಎಂದಾಗ ಇವರುಗಳ ರಾಜ್ಯ ಸತ್ಯಯುಗದಲ್ಲಿತ್ತು ಮೊದಲು ಯಾರ ರಾಜಧಾನಿ ಇತ್ತು ಭವಿಷ್ಯದಲ್ಲಿ ಯಾರ ರಾಜಧಾನಿ ಇರುತ್ತದೆ ಎಂಬ ಜ್ಞಾನ ನಿಮಗೆ ಅಲ್ಲಿ ಇರುವುದಿಲ್ಲ ಕೇವಲ ವರ್ತಮಾನವನ್ನು ತಿಳಿದಿರುತ್ತೀರಾ ಅಷ್ಟೆ ಈಗ ನೀವು ಭೂತ ಭವಿಷ್ಯ ವರ್ತಮಾನವನ್ನು ತಿಳಿದಿದ್ದೀರ ಮೊಟ್ಟ ಮೊದಲು ನಮ್ಮ ಧರ್ಮವೆತ್ತು ನಂತರ ಈ ಧರ್ಮ ಬಂದಿದೆ ಸಂಗಮದಲ್ಲಿಯೇ ತಂದೆ ತಿಳಿಸುತ್ತಾರೆ ಈಗ ನೀವು ತ್ರಿಕಾಲದರ್ಶಿಯಾಗಿದ್ದೀರಾ ಸತ್ಯಯುಗದಲ್ಲಿ ತ್ರಿಕಾಲದರ್ಶಿಯಾಗಿ ಇರುವುದಿಲ್ಲ ಅಲ್ಲಂತೂ ರಾಜ್ಯವಾಳತ್ತಿರುತ್ತೀರ ಅನ್ಯ ಧರ್ಮಗಳ ಹೆಸರು ಗುರುತು ಇರುವುದಿಲ್ಲ ತನ್ನ ಮೋಜಿನಲ್ಲಿ ರಾಜ್ಯವಾಳತ್ತಿರುತ್ತಾರೆ ನೀವು ಈಗ ಇಡೀ ಚಕ್ರವನ್ನು ತಿಳಿದಿದ್ದೀರ ನಿಜವಾಗಿಯೂ ದೇವಿ ದೇವತ ಧರ್ಮವೆತ್ತು ಎಂಬುದನ್ನಂತೂ ಮನುಷ್ಯರು ತಿಳಿದುಕೊಂಡಿಲ್ಲ ಆದರೆ ಅದು ಹೇಗೆ ಸ್ಥಾಪನೆಯಾಯಿತೋ ಎಷ್ಟು ಸಮಯ ನಡೆಯಿತು ಎಂಬುದನ್ನು ತಿಳಿದಿಲ್ಲ ಸತ್ಯಯುಗದಲ್ಲಿ ಇಷ್ಟು ಜನ್ಮ ರಾಜ್ಯವಾಳಿದೆವು ನಂತರ ತ್ರೇತಾದಲ್ಲಿ ಇಷ್ಟು ಜನ್ಮ ತೆಗೆದುಕೊಂಡೆವು ಎಂದು ನಿಮಗೆ ತಿಳಿದಿದೆ ಇವರುಗಳನ್ನು ಸಹ ತಿಳಿದುಕೊಳ್ಳಬೇಕು ನಿಜವಾಗಿಯೂ ಪಾರಲೌಕಿಕ ತಂದೆ ನಮಗೆ ಓದಿಸುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ ಕೃಷ್ಣನ ಆತ್ಮದ ಇದು ಅನೇಕ ಜನ್ಮಗಳ ಅಂತ್ಯದ ಜನ್ಮವಾಗಿದೆ ಇವರಲ್ಲಿಯೇ ಬಂದು ಪ್ರವೇಶ ಮಾಡಿದ್ದಾರೆ ಎಂದು ನಿಮಗೆ ತಿಳಿದಿದೆ ಇವರ ಹೆಸರು ಬ್ರಹ್ಮ ಎಂದು ಖಂಡಿತ ಬೇಕು ಬ್ರಹ್ಮನೇ ವಿಷ್ಣು ವಿಷ್ಣುವೆ ಬ್ರಹ್ಮ ಈ ತ್ರಿಮೂರ್ತಿಯ ಜ್ಞಾನ ಬಹಳ ಸರಳವಾಗಿದೆ ಇವರು ನಿರಾಕಾರ ತಂದೆ ಶಿವ ಇವರಿಂದ ಈ ಆಸ್ತಿ ಸಿಗುತ್ತದೆ ನಿರಾಕಾರನಿಂದ ಆಸ್ತಿ ಹೇಗೆ ಸಿಕ್ಕಿತು ಈ ಪ್ರಜಾಪಿತ ಬ್ರಹ್ಮನ ಮುಖಾಂತರ ಬ್ರಾಹ್ಮಣರೇ ದೇವತೆ ಆಗುತ್ತಿದ್ದಾರೆ ಮತ್ತೆ ಅದೇ ದೇವತೆಗಳು ಎಂಬತ್ನಾಲ್ಕು ಜನ್ಮಗಳ ನಂತರ ಬ್ರಾಹ್ಮಣರಾಗುತ್ತಾರೆ ಈ ಚಕ್ರ ಬುದ್ಧಿಯಲ್ಲಿರಬೇಕು ನಾವೇ ಬ್ರಾಹ್ಮಣ ಬ್ರಹ್ಮನ ಮಕ್ಕಳೇ ರುದ್ರನ ಮಕ್ಕಳು ನಾವು ಆತ್ಮಗಳು ನಿರಾಕಾರಿ ಮಕ್ಕಳಾಗಿದ್ದೇವೆ ತಂದೆಯನ್ನು ನೆನಪು ಮಾಡುತ್ತೇವೆ ಈ ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ ತಪಸ್ಸು ಮಾಡುತ್ತಿದ್ದಾರೆ ನಂತರ ಸತ್ಯುಗದಲ್ಲಿ ಬರುತ್ತಾರೆ ನಾವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ಎಂದು ನಿಮ್ಮ ಬುದ್ಧಿಯಲ್ಲಿರಬೇಕು ನಂತರ ದೇವತಾ ಧರ್ಮದ ಚಕ್ರವರ್ತಿಯಾಗಿ ರಾಜ್ಯವಾಳುತ್ತೇವೆ ಯೋಗದಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಒಂದು ವೇಳೆ ಈಗಲೂ ಸಹ ಪಾಪ ಮಾಡುತ್ತಿದ್ದರೆ ಏನಾಗುತ್ತೀರ ಯಾತ್ರೆಯಲ್ಲಿ ಹೋದಾಗ ಪಾಪ ಮಾಡುವುದಿಲ್ಲ ಖಂಡಿತ ಪವಿತ್ರವಾಗಿಯೂ ಇರುತ್ತಾರೆ ದೇವತೆಗಳ ಬಳಿ ಹೋಗುತ್ತೇವೆ ಎಂದು ತಿಳಿಯುತ್ತಾರೆ ಮಂದಿರದಲ್ಲಿಯೂ ಯಾವಾಗಲೂ ಸ್ನಾನ ಮಾಡಲು ಹೋಗುತ್ತಾರೆ ಸ್ನಾನ ಏಕೆ ಮಾಡುತ್ತಾರೆ ಒಂದಂತೂ ವಿಕಾರದಲ್ಲಿ ಹೋಗುತ್ತಾರೆ ಮತ್ತೊಂದು ಲೆಟ್ರಿನ್ಗೆ ಹೋಗುತ್ತಾರೆ ನಂತರ ಸ್ವಚ್ಛರಾಗಿ ದೇವತೆಗಳ ದರ್ಶನ ಮಾಡಲು ಹೋಗುತ್ತಾರೆ ಯಾತ್ರೆಯಲ್ಲಿ ಎಂದಿಗೂ ಪತಿತರಾಗುವುದಿಲ್ಲ ಪಾವನರಾಗಿ ನಾಲ್ಕು ಧಾಮಗಳ ಪರಿಕ್ರಮಣ ಮಾಡುತ್ತಾರೆ ಅಂದ ಮೇಲೆ ಪವಿತ್ರತೆ ಮುಖ್ಯವಾಗಿದೆ ದೇವತೆಗಳು ಸಹ ಒಂದು ವೇಳೆ ಪತಿತರಾದರೆ ವ್ಯತ್ಯಾಸ ಏನು ಉಳಿಯಿತು ದೇವತೆಗಳು ಪಾವನರಾಗಿದ್ದಾರೆ ನಾವು ಪತಿತರಾಗಿದ್ದೇವೆ ಬಾಬಾ ಅವರು ನಮ್ಮನ್ನು ಬ್ರಹ್ಮನ ಮುಖಾಂತರ ದತ್ತು ತೆಗೆದುಕೊಂಡಿದ್ದಾರೆ ಎಂದು ನೀವು ತಿಳಿದಿದ್ದೀರ ಹಾಗಂತೂ ನೀವೆಲ್ಲ ಆತ್ಮಗಳು ನಮ್ಮ ಮಕ್ಕಳಾಗಿದ್ದೀರ ಆದರೆ ನಿಮಗೆ ಹೇಗೆ ಓದಿಸಲಿ ರಾಜಯೋಗವನ್ನು ಹೇಗೆ ಕಲಿಸಲಿ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಸ್ವರ್ಗದ ಮಾಲೀಕರನ್ನಾಗಿ ಹೀಗೆ ಮಾಡಲಿ ಬಾಬಾ ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತಾರೆ ಎಂದು ನಿಮಗೆ ತಿಳಿದಿದೆ ಅಂದ ಮೇಲೆ ಭಗವಂತ ಖಂಡಿತ ಮಕ್ಕಳನ್ನು ಯೋಗ್ಯ ಮಾಡಿ ಆಸ್ತಿ ಕೊಡುತ್ತಾರೆ ಎಲ್ಲಿ ಯೋಗ್ಯರನ್ನಾಗಿ ಮಾಡುತ್ತಾರೆ ಸಂಗಮ ಯುಗದಲ್ಲಿ ನಾನು ಸಂಗಮದಲ್ಲಿ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ ಮಧ್ಯದಲ್ಲಿ ಈ ಬ್ರಾಹ್ಮಣ ಧರ್ಮವೇ ಬೇರೆಯಾಗುತ್ತದೆ ಕಲಿಯುಗದಲ್ಲಿ ಶೂದ್ರ ಧರ್ಮವಿದೆ ಸತ್ಯಯುಗದಲ್ಲಿ ದೇವತಾ ಧರ್ಮವಿದೆ ಇದು ಬ್ರಾಹ್ಮಣ ಧರ್ಮವಾಗಿದೆ ನೀವು ಬ್ರಾಹ್ಮಣ ಧರ್ಮದವರಾಗಿದ್ದೀರ ಈ ಸಂಗಮ ಯುಗ ಬಹಳ ಚಿಕ್ಕದಾಗಿದೆ ನೀವು ಈಗ ಇಡೀ ಚಕ್ರವನ್ನು ತಿಳಿದಿದ್ದೀರ ದುರಾದೇಶಿಯವರಾಗಿದ್ದೀರ ಇದು ಬಾಬಾ ಅವರ ರಥವಾಗಿದೆ ಇದಕ್ಕೆ ನಂದಿಗಣ ಎಂದು ಸಹ ಹೇಳುತ್ತಾರೆ ಎಂದು ನೀವು ತಿಳಿದಿದ್ದೀರಾ ಇಡೀ ದಿನ ಸವಾರಿ ಎಲ್ಲಾದರೂ ಆಗುತ್ತದೆಯೇ ಆತ್ಮ ಶರೀರದಲ್ಲಿ ಇಡೀ ದಿನ ಸವಾರಿ ಮಾಡುತ್ತದೆ ಬೇರೆಯಾದರೆ ಶರೀರ ಇರುವುದಿಲ್ಲ ಬಾಬಾ ಅಂತೂ ಬಂದು ಹೋಗಲು ಸಾಧ್ಯವಿದೆ ಏಕೆಂದರೆ ಅವರದ್ದು ತನ್ನದೇ ಆತ್ಮವಿದೆ ಮೇಲೆ ನಾನು ಇವರಲ್ಲಿ ಸದಾ ಇರುವುದಿಲ್ಲ ಕ್ಷಣದಲ್ಲಿ ಬಂದು ಹೋಗಲು ಸಾಧ್ಯವಿದೆ ನನ್ನಂತಹ ತೀಕ್ಷ್ಣ ರಾಕೆಟ್ ಯಾವುದೂ ಇರಲು ಸಾಧ್ಯವಿಲ್ಲ ಇತ್ತೀಚೆಗೆ ರಾಕೆಟ್ ಏರೋಪ್ಲೇನ್ ಇತ್ಯಾದಿ ಎಷ್ಟು ವಸ್ತುಗಳನ್ನು ಮಾಡಿದ್ದಾರೆ ಆದರೆ ಎಲ್ಲದಕ್ಕಿಂತ ತೀಕ್ಷ್ಣ ಆತ್ಮವಾಗಿದೆ ನೀವು ತಂದೆಯನ್ನು ನೆನಪು ಮಾಡಿ ಇವರು ಬಂದರು ಆತ್ಮಕ್ಕೆ ಲೆಕ್ಕಾಚಾರದ ಅನುಸಾರವಾಗಿ ಲಂಡನ್ನಲ್ಲಿ ಜನ್ಮ ಪಡೆಯಬೇಕಿದ್ದರೆ ಕ್ಷಣದಲ್ಲಿ ಅಲ್ಲಿ ಹೋಗಿ ಗರ್ಭದಲ್ಲಿ ಪ್ರವೇಶ ಮಾಡುತ್ತದೆ ಅಂದ ಮೇಲೆ ಎಲ್ಲರಿಗಿಂತ ತೀಕ್ಷ್ಣವಾದ ಓಟ ಧರಿಸುವಂಥದ್ದು ಆತ್ಮವಾಗಿದೆ ಈಗ ಆತ್ಮ ತನ್ನ ಮನೆಗೆ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಆ ತಾಕತ್ತು ಉಳಿದಿಲ್ಲ ನಿಶಕ್ತವಾಗಿದೆ ಹಾರಲು ಸಾಧ್ಯವಿಲ್ಲ ಆತ್ಮದ ಮೇಲೆ ಪಾಪಗಳ ಹೊರೆ ಬಹಳವಿದೆ ಶರೀರದ ಮೇಲೆ ಒಂದು ವೇಳೆ ಹೊರೆ ಇದ್ದರೆ ಬೆಂಕಿಯಿಂದ ಪವಿತ್ರವಾಗುತ್ತದೆ ಆದರೆ ಆತ್ಮದಲ್ಲಿಯೇ ಮಿಶ್ರಣ ಸೇರುತ್ತದೆ ಮೇಲೆ ಆತ್ಮವೇ ಜೊತೆಯಲ್ಲಿ ಲೆಕ್ಕಾಚಾರವನ್ನು ತೆಗೆದುಕೊಂಡು ಹೋಗುತ್ತದೆ ಆದ್ದರಿಂದ ಹಿಂದಿನ ಕರ್ಮ ಭೋಗವಿದೆ ಎಂದು ಹೇಳಲಾಗುತ್ತದೆ ಆತ್ಮ ಸಂಸ್ಕಾರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತದೆ ಕೆಲವರು ಜನ್ಮದಿಂದಲೇ ಕುಂಟರಾಗಿರುತ್ತಾರೆ ಆಗ ಭೂತಕಾಲದಲ್ಲಿ ಅಂತಹ ಕರ್ಮ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ ಜನ್ಮ ಜನ್ಮಾಂತರದ ಕರ್ಮವಿದೆ ಅದನ್ನು ಭೋಗಿಸಬೇಕಾಗುತ್ತದೆ ಸತ್ಯಯುಗದಲ್ಲಿ ಇರುವುದೇ ಪುಣ್ಯಾತ್ಮ ಅಲ್ಲಿ ಈ ವಿಚಾರಗಳು ಇರುವುದಿಲ್ಲ ಇಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಸನ್ಯಾಸಿಗಳಿಗೂ ಸಹ ಲಕ್ವ ಆದರೆ ಕರ್ಮ ಭೋಗ ಎನ್ನುತ್ತಾರೆ ಅರೆ ಮಹಾತ್ಮ ಶ್ರೀ ಶ್ರೀ ನೂರೆಂಟು ಜಗದ್ಗುರುಗಳಿಗೆ ನಂತರ ಈ ಕಾಯಿಲೆ ಏಕೆ ಕರ್ಮ ಭೋಗ ಎನ್ನುತ್ತಾರೆ ದೇವತೆಗಳಿಗಾಗಿ ಈ ರೀತಿ ಹೇಳುವುದಿಲ್ಲ ಗುರು ಸತ್ತರೆ ಅನ್ಯಾಯಿಗಳಿಗೆ ಖಂಡಿತ ಬೇಸರವಾಗುತ್ತದೆ ತಂದೆಯ ಮೇಲೂ ಅಧಿಕವಾದ ಪ್ರೀತಿ ಇದ್ದರೆ ಅಳುತ್ತಾರೆ ಪತ್ನಿಗೆ ಪತಿಯೊಂದಿಗೆ ಹೆಚ್ಚು ಪ್ರೀತಿ ಇದ್ದರೆ ಅಳುತ್ತಾರೆ ಪತಿ ದುಃಖಿ ಮಾಡುವವರಿದ್ದರೆ ಅಳುವುದಿಲ್ಲ ಮೋಹ ಇಲ್ಲವೆಂದರೆ ವಿಧಿ ವಿಪರ್ಯಾಸವೆಂದು ತಿಳಿಯುತ್ತಾರೆ ನಿಮಗೂ ಸಹ ತಂದೆಯ ಜೊತೆಯಲ್ಲಿ ಬಹಳ ಪ್ರೀತಿ ಇದೆ ಕೊನೆಯಲ್ಲಿ ಬಾಬಾ ಹೊರಟು ಹೋಗುತ್ತಾರೆ ಓಹೋ ಇಷ್ಟೊಂದು ಸುಖ ನೀಡಿದಂತಹ ಬಾಬಾ ಹೊರಟು ಹೋದರು ಎಂದು ನೀವು ಹೇಳುತ್ತೀರ ಕೊನೆಯಲ್ಲಿ ಬಹಳ ಮಂದಿ ಇರುತ್ತಾರೆ ತಂದೆಯೊಂದಿಗೆ ಬಹಳ ಪ್ರೀತಿ ಇರುತ್ತದೆ ಬಾಬಾ ನಮಗೆ ರಾಜ್ಯ ನೀಡಿ ಹೊರಟು ಹೋದರು ಎಂದು ನೀವು ಹೇಳುತ್ತೀರ ಪ್ರೇಮದ ಕಣ್ಣೀರು ಬರುತ್ತದೆ ದುಃಖದ್ದಲ್ಲ ಇಲ್ಲಿಯೂ ಸಹ ಮಕ್ಕಳು ಬಹಳ ಸಮಯದ ನಂತರ ಬಂದು ತಂದೆಯೊಂದಿಗೆ ಮಿಲನ ಮಾಡುತ್ತಾರೆ ಆಗ ಪ್ರೇಮದ ಕಣ್ಣೀರು ಬರುತ್ತದೆ ಈ ಪ್ರೇಮದ ಕಣ್ಣೀರು ನಂತರ ಮಾಲೆಯ ಮಣಿಯಾಗುತ್ತದೆ ನಾವು ಬಾಬಾ ಅವರ ಕೊರಳಿನ ಹಾರವಾಗಬೇಕೆಂಬುದೇ ನಮ್ಮ ಪುರುಷಾರ್ಥವಾಗಿದೆ ಆದ್ದರಿಂದ ಬಾಬಾ ಅವರನ್ನು ನೆನಪು ಮಾಡುತ್ತಿರುತ್ತೇವೆ ನೆನಪಿನ ಯಾತ್ರೆ ಮಾಡುತ್ತೀರಿ ಎಂಬುದು ಬಾಬಾ ಅವರ ಆಜ್ಞೆಯಾಗಿದೆ ಹೇಗೆ ಇಂತಹ ಸ್ಥಾನವನ್ನು ಮುಟ್ಟಿ ಬನ್ನಿ ಎಂದು ಓಡಿಸಲಾಗುತ್ತದೆ ನಂತರ ಕ್ರಮಾನುಸಾರವಾಗಿ ಇರುತ್ತಾರೆ ಇಲ್ಲಿಯೂ ಎಷ್ಟು ಬಾಬಾ ಅವರನ್ನು ಹೆಚ್ಚು ನೆನಪು ಮಾಡುತ್ತೀರೋ ಆಗ ಮೊದಲು ಓಟದಲ್ಲಿ ಓಡಿ ಹೋಗುವವರೇ ನಂತರ ಮೊದಲು ಸ್ವರ್ಗದಲ್ಲಿ ಮರಳಿ ಬಂದು ರಾಜ್ಯವಾಳುತ್ತಾರೆ ನೀವು ಎಲ್ಲ ಆತ್ಮಗಳು ಬುದ್ಧಿಯ ಯೋಗದಿಂದ ಓಡುತ್ತಿದ್ದೀರ ಇಲ್ಲಿ ಕುಳಿತಿದ್ದರೂ ಅಲ್ಲಿ ಓಡುತ್ತಿದ್ದೀರ ನಾವು ಶಿವಬಾಬಾ ಅವರ ಮಕ್ಕಳಾಗಿದ್ದೇವೆ ನನ್ನನ್ನು ನೆನಪು ಮಾಡಿ ದುರಾಂದೇಶಿಯಾಗಿ ಎಂದು ಬಾಬಾ ಸೂಚನೆ ಕೊಡುತ್ತಾರೆ ನೀವು ದೂರ ದೇಶದಿಂದ ಬಂದಿದ್ದೀರ ಈಗ ಈ ಪರದೇಶವೇ ನಾಶವಾಗುತ್ತದೆ ಈ ಸಮಯದಲ್ಲಿ ನೀವು ರಾವಣ ದೇಶದಲ್ಲಿದ್ದೀರ ಈ ಧರಣಿ ರಾವಣನದ್ದಾಗಿದೆ ನಂತರ ನೀವು ಪಾರಲೌಕಿಕ ತಂದೆಯ ಧರಣಿಯಲ್ಲಿ ಬರುತ್ತೀರ ಅಲ್ಲಿ ರಾಮರಾಜ್ಯವಿದೆ ತಂದೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಅರ್ಥದಲ್ಲಿ ರಾವಣ ರಾಜ್ಯ ಡ್ರಮಾನುಸಾರವಾಗಿ ನಿಗದಿಯಾಗಿದೆ ಈ ಎಲ್ಲ ವಿಚಾರಗಳನ್ನು ನೀವು ಮಕ್ಕಳೇ ತಿಳಿದಿದ್ದೀರ ಆದ್ದರಿಂದ ನೀವು ಪ್ರಶ್ನೆ ಕೇಳುತ್ತೀರ ಯಾರೂ ಉತ್ತರಿಸಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಆತ್ಮದ ತಂದೆ ಗಾಡ್ ಫಾದರ್ ಆಗಿದ್ದಾರೆ ಎಂದು ಹೇಳಿದರೆ ನಿಮಗೆ ಅವರಿಂದ ಏನು ಆಸ್ತಿ ಸಿಗಬೇಕು ಇದು ಪತಿತ ಜಗತ್ತಾಗಿದೆ ತಂದೆ ಪತಿತ ಜಗತ್ತನ್ನಂತೂ ರಚಿಸಿಲ್ಲ ಅಲ್ಲವೇ ಯಾವುದೇ ತಿಳುವಳಿಕೆ ಬಹಳ ಸಹಜವಾಗಿದೆ ಚಿತ್ರವನ್ನು ತೋರಿಸಬೇಕು ತ್ರಿಮೂರ್ತಿಯ ಚಿತ್ರ ಎಷ್ಟೋ ಚೆನ್ನಾಗಿದೆ ಆ ರೀತಿ ನಿಯಮಾನುಸಾರವಾಗಿ ತ್ರಿಮೂರ್ತಿಯ ಚಿತ್ರ ಎಲ್ಲಿಯೂ ಇಲ್ಲ ಬ್ರಹ್ಮನಿಗೆ ಗಡ್ಡವನ್ನು ತೋರಿಸುತ್ತಾರೆ ವಿಷ್ಣು ಮತ್ತು ಶಂಕರನಿಗೆ ತೋರಿಸುವುದಿಲ್ಲ ಅವರನ್ನು ದೇವತೆ ಎಂದು ತಿಳಿದುಕೊಳ್ಳುತ್ತಾರೆ ಬ್ರಹ್ಮ ಅಂತೂ ಪ್ರಜಾಪಿತನಾಗಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿದ್ದಾರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲ ವಿಚಾರಗಳಿವೆ ಮತ್ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ಹೇಗೆ ಹುಚ್ಚರಂತಿದ್ದಾರೆ ರಾವಣನನ್ನು ಏಕೆ ಸಿಡುತ್ತಾರೆ ಏನೂ ತಿಳಿದಿಲ್ಲ ರಾವಣ ಯಾರು ಎಂದಿನಿಂದ ಬಂದ ಅನಾದಿ ಕಾಲದಿಂದ ಸುಡುತ್ತಾರೆ ಎಂದು ಬಿಡುತ್ತಾರೆ ಈತ ಅರ್ಧಕಲ್ಪದ ಶತ್ರುವಾಗಿದ್ದಾನೆ ಎಂದು ನೀವು ತಿಳಿದಿದ್ದೀರ ಜಗತ್ತಿನಲ್ಲಿ ಅನೇಕ ಮತಗಳಿವೆ ಯಾರು ಏನನ್ನು ತಿಳಿಸಿದರೋ ಆ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ಕೆಲವರು ಮಹಾವೀರ ಎಂಬ ಹೆಸರನ್ನಾಕಿಬಿಟ್ಟಿದ್ದಾರೆ ಈಗ ಮಹಾವೀರ ಅಂತೂ ಹನುಮಂತನನ್ನು ತೋರಿಸುತ್ತಾರೆ ಇಲ್ಲಿ ಆದಿದೇವ ಮಹಾವೀರ ಎಂಬ ಹೆಸರನ್ನೇಕೆ ಇಟ್ಟಿದೆ ಮಂದಿರದಲ್ಲಿ ಮಹಾವೀರ ಮಹಾವೀರನಿ ಹಾಗೂ ನೀವು ಮಕ್ಕಳು ಇದ್ದೀರ ಅವರುಗಳು ಮಾಯೆಯ ಮೇಲೆ ಜಯಗಳಿಸಿದ್ದಾರೆ ಅರ್ಥರೆಂದ ಮಹಾವೀರ ಎನ್ನಲಾಗುತ್ತದೆ ನೀವು ಸಹ ಶ್ರಮವಿಲ್ಲದೆಯೇ ತನ್ನ ಸ್ಥಳದಲ್ಲಿ ಬಂದು ಕುಳಿತಿದ್ದೀರ ಅದು ನಿಮ್ಮ ನೆನಪಾರ್ಥವಾಗಿದೆ ಅದು ಜಡವಾಗಿದೆ ಆದರೂ ಸಹ ಎಲ್ಲಿಯವರೆಗೆ ಚೈತನ್ಯರ ಬಳಿ ಬಂದು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಚಿತ್ರ ಖಂಡಿತ ಹಾಕಿರಬೇಕು ಮಂದಿರದ ರಹಸ್ಯವನ್ನು ಬಹಳ ಚೆನ್ನಾಗಿ ತಿಳಿಸಬಹುದು ಇವರು ಓದಿ ಹೋಗಿದ್ದಾರೆ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಈ ನೆನಪಾರ್ಥ ಆಗಿದೆ ನಿಮ್ಮ ರಾಜಧಾನಿ ಸ್ಥಾಪನೆ ಮಾಡುವುದರಲ್ಲಿ ಬಹಳ ಶ್ರಮವಿಡಿಸುತ್ತದೆ ನಿಂದನೆಗಳನ್ನು ಭೋಗಿಸಬೇಕು ಏಕೆಂದರೆ ಕಳಂಗೀಧರರಾಗಬೇಕು ಈಗ ನೀವೆಲ್ಲರೂ ನಿಂದನೆಯನ್ನು ಭೋಗಿಸುತ್ತೀರ ಎಲ್ಲರಿಗಿಂತ ಹೆಚ್ಚು ನನ್ನ ನಿಂದನೆ ಮಾಡಿದ್ದಾರೆ ನಂತರ ಪ್ರಜಾಪಿತ ಬ್ರಹ್ಮನಿಗೂ ನಿಂದನೆ ನೀಡುತ್ತಾರೆ ಮಿತ್ರ ಸಂಬಂಧಿ ಇತ್ಯಾದಿ ಎಲ್ಲರೂ ಹಾಳಾಗುತ್ತಾರೆ ವಿಷ್ಣು ಅಥವಾ ಶಂಕರನಿಗೆ ಎಲ್ಲಿಯಾದರೂ ನಿಂದನೆ ಕೊಡುತ್ತಾರ ನಾನು ನಿಂದನೆಯನ್ನು ಭೋಗಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ನೀವು ಮಕ್ಕಳಾಗಿದ್ದೀರ ಮೇಲೆ ನೀವು ಸಹ ಪಾಲು ತೆಗೆದುಕೊಳ್ಳಬೇಕು ಇಲ್ಲವೆಂದರೆ ಇವರು ತಮ್ಮ ವ್ಯವಹಾರದಲ್ಲಿದ್ದರೂ ನಿಂದನೆಯ ವಿಚಾರವೇ ಇರಲಿಲ್ಲ ಎಲ್ಲರಿಗಿಂತ ಹೆಚ್ಚು ನಿಂದನೆ ನನಗೆ ನೀಡುತ್ತಾರೆ ತನ್ನ ಧರ್ಮ ಕರ್ಮವನ್ನು ಮರೆತಿದ್ದಾರೆ ಎಷ್ಟೊಂದು ತಿಳಿಸಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ ಪಿತಾ ಬಾಬ್ ಸವಿ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ದೂರಾದೇಶಿಯವರು ಆಗಬೇಕು ನೆನಪಿನ ಯಾತ್ರೆಯಿಂದ ವಿಕರ್ಮಗಳ ವಿನಾಶ ಮಾಡಿಕೊಳ್ಳಬೇಕು ಯಾತ್ರೆಯಲ್ಲಿ ಯಾವುದೇ ಪಾಪಕರ್ಮ ಮಾಡಬಾರದು ಎರಡನೆಯದ್ದು ಮಹಾವೀರರಾಗಿ ಮಾಯಿಯ ಮೇಲೆ ಜಯಗಳಿಸಬೇಕು ನಿಂದನೆಗೆ ಹೆದರಬಾರದು ಕಳಂಗೀಧರರಾಗಬೇಕು ವರದಾನ ಶಕ್ತಿಗಳ ಅನುಭವ ಮಾಡತ್ತ ಸಮಯದಲ್ಲಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಶ್ಚಿತ ವಿಜಯಿ ಭವ ಶಕ್ತಿಗಳ ಅನುಭವ ಮಾಡತ್ತ ಸಮಯದಲ್ಲಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಶ್ಚಿತ ವಿಜಯಿ ಭವ ಸರ್ವ ಶಕ್ತಿಗಳಿಂದ ಸಂಪನ್ನ ನಿಶ್ಚಯ ಬುದ್ಧಿ ಮಕ್ಕಳ ವಿಜಯ ನಿಶ್ಚಿತವಾಗಿ ಇದ್ದೇ ಇದೆ ಹೇಗೆ ಯಾರ ಬಳಿಯಲ್ಲಾದರೂ ಹಣದ ಬುದ್ಧಿಯ ಅಥವಾ ಸಂಬಂಧ ಸಂಪರ್ಕದ ಶಕ್ತಿ ಇದೆ ಎಂದರೆ ಅವರಿಗೆ ಇದೇನು ದೊಡ್ಡ ವಿಚಾರ ಎಂದು ಇರುತ್ತದೆ ನಿಮ್ಮ ಬಳಿಯಂತೂ ಎಲ್ಲ ಶಕ್ತಿಗಳೂ ಇವೆ ಎಲ್ಲದಕ್ಕಿಂತ ದೊಡ್ಡ ಧನ ಅವಿನಾಶಿ ಧನ ಸದಾ ಜೊತೆಯಲ್ಲಿದೆ ಮೇಲೆ ಧನದ ಶಕ್ತಿಯೂ ಇದೆ ಬುದ್ಧಿ ಮತ್ತು ಪೊಸಿಷನ್ನ ಶಕ್ತಿಯೂ ಇದೆ ಇವುಗಳನ್ನು ಕೇವಲ ಉಪಯೋಗ ಮಾಡಿ ಸ್ವಯಂನ ಪ್ರತಿಯಾಗಿ ಕಾರ್ಯದಲ್ಲಿ ತೊಡಗಿಸಿ ಆಗ ಸಮಯದಲ್ಲಿ ವಿಧಿಯ ಮುಖಾಂತರ ಸಿದ್ಧಿ ಪ್ರಾಪ್ತವಾಗುತ್ತದೆ ಸ್ಲೋಗನ್ ವ್ಯರ್ಥವನ್ನು ನೋಡುವ ಅಥವಾ ಕೇಳುವ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದೇ ಡಬಲ್ ಲೈಟ್ ಆಗುವುದು ವ್ಯರ್ಥವನ್ನು ನೋಡುವ ಅಥವಾ ಕೇಳುವ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದೇ ಡಬಲ್ ಲೈಟ್ ಆಗುವುದು ಶಾಂತಿ